2014ಕ್ಕಿಂತ 2019ರಲ್ಲಿ ಜಾಸ್ತಿ ಸೀಟ್ ಕಣ್ಣಾಗ ಬಿಜೆಪಿ ಗೆಲ್ತು. 2024ಕ್ಕೆ ಕತೆ ಏನು ಬಿಜೆಪಿದು? 543 ಇದು ಲೋಕಸಭಾ ಕ್ಷೇತ್ರದಲ್ಲಿ. ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ MLA ಎಲೆಕ್ಷನ್ ಬೇರೆ ಇರುತ್ತೆ ಸರ್. ನಾನಾಗ್ಲೇ ಹೇಳದ್ನಲ್ಲ, ಜೊತೆಯಲ್ಲಿರೋರಿಗೆ ನಾವು 100 ಒಳ್ಳೆ ಕೆಲಸ ಮಾಡಿದ್ರು ಯಾವುದೋ ಒಂದು ಕೆಲಸ ಮಾಡಿಲ್ಲ ಅಂದಾಗ, ಏ ನನ್ನ ಕೆಲಸನೇ ಮಾಡಿಲ್ಲ ಅಂತ ರಿವರ್ಸ್ ಆಗ್ತಾರೆ. ಬಟ್ MP ಎಲೆಕ್ಷನ್ ಆ ರೀತಿ ಅಲ್ಲ. MP ಎಲೆಕ್ಷನ್ ಖಂಡಿತವಾಗ್ಲೂ ನಾವು ಏನು ತಗೊಂಡಿದ್ದೀವಿ ಸೀಟ್ಗಳು, ನಾನು ಇಡೀ ದೇಶದ ಬಗ್ಗೆ ಮತ್ತೆ ಮಾತಾಡ್ತೀನಿ. ಕೆಲವೊಂದು ಭಾಗದಲ್ಲಿ ನಾವು ಒಂದು 2-3 ಕಳ್ಕೊಬೋದು, ಕೆಲವೊಂದು ಭಾಗದಲ್ಲಿ 5-6 ಜಾಸ್ತಿ ಆಗ್ಬೋದು. ಮಹಾರಾಷ್ಟ್ರ ತುಂಬ ಒಳ್ಳೆ ಸೀಟ್ ಬರುತ್ತೆ ಸತಿ. ಉದಾಹರಣೆಗೆ ನಮ್ಮ ಸುತ್ತಮುತ್ತ ನಾನು ಹೇಳೋದು, ತೆಲಂಗಾಣ 4 ಸೀಟ್ ತಗೊಂಡಿದ್ವಿ, ಅದು ಇಂಪ್ರೂವ್ ಆಗೇ ಆಗುತ್ತೆ ಸತಿ, 100% ಆಗುತ್ತೆ. ಆಂಧ್ರಪ್ರದೇಶ ಒಂದು ಇಲ್ಲ ತಗೊಳ್ತೀವಿ, ಒಳ್ಳೆ ಸೀಟ್ಗಳು ತಗೊಂತೀವಿ. ತಮಿಳ್ನಾಡು ಒಳ್ಳೆ ಸೀಟ್ಗಳು ತಗೊಂತೀವಿ. ಅಣ್ಣಾಮಲೈ ಇದು ವರ್ಕೌಟ್ ಆಗ್ತಿದೆಯಾ ತಮಿಳ್ನಾಡಲ್ಲಿ? ಸರ್ 100% ಶ್ರೀತಾ ಅಣ್ಣಾಮಲೈ ಸಾಹೇಬರು ಅವರು ನಮ್ಮ ಚುನಾವಣೆಗೆ ಬಂದಿದ್ರು. ನನ್ನ ಚುನಾವಣೆಗೆ ಬಂದು ತುಂಬ ಮೋಟಿವೇಟಿಂಗ್ ಆಗಿ ತುಂಬ ಒಳ್ಳೆಯ ಒಂದು ಜನರನ್ನ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಮಾಡಿಕೊಟ್ಟಿದ್ರು. ಅವರು 100% ಅವ್ರ ನಾಯಕತ್ವದಲ್ಲಿ ಯು ಕ್ಯಾನ್ ಬಿಲೀವ್ ಅಂಡ್ ಟ್ರಸ್ಟ್ ಆ್ಯಂಡ್ ಬ್ಲೈಂಡ್ಲಿ ವೋಟ್ ಫಾರ್ ಹಿಮ್ ಆಸ್ ವೆಲ್ ಓವರ್ ದೇರ್. ಅವರ ಒಂದು ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಉನ್ನತವಾದಂಥ ಸೀಟ್ಗಳನ್ನ ತಗೊಳುತ್ತೆ. ಸೊ ನನ್ನ ಎಕ್ಸಾಂಪಲ್ ಹೇಳ್ತಾರೆ ಅದು. ಓಕೆ, ಸೊ ಈ ರೀತಿ ನಮಗೆ ಪ್ಲಸ್ ಆಗೇ ಆಗುತ್ತೆ.